ಮಿಸ್ಟರ್ ಮೋಹನ್ ಕುಮಾರ್ ಅಂತ. ಆ್ಯಕ್ಚುಲಿ ನಮ್ಮ ವೈಫು ಫಸ್ಟ್ ಟೈಮ್ ಪೀಪಲ್ ಟ್ರಿಪ್ ಬರೋವಾಗ ತುಂಬ ಹೊಟ್ಟೆ ನೋವು ಅಂತೇಳಿ ಕ್ಯಾಶುವಲ್ಟಿಗೆ ಬಂದ್ವಿ ಎಮರ್ಜೆನ್ಸಿಗೆ. ಬಂದಮೇಲೆ ಅಲ್ಲಿಂದ ಡಾಕ್ಟರ್ ಭಾನು ಮೇಡಮ್ನ ಮೀಟ್ ಮಾಡೋವಾಗ ನಮಗೆ ಅವ್ರು ಹೇಳಿದ್ರು ಏನೋ ಸಮಥಿಂಗ್ ಪ್ರಾಬ್ಲಮ್ ಇರ್ಬೋದು, ಒಂದು ಪ್ಯಾಪ್ಸ್ಮಿಯರ್ ಮಾಡೋಣ ಅಂತ. ಆಮೇಲೆ ಮತ್ತೆ ಬಂದು ಅವ್ರನ್ನ ಮೀಟ್ ಮಾಡೋವಾಗ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಇದ್ರೂ ಅವ್ರು ಇನಿಷಿಯೇಟಿವ್ ತೊಗೊಂಡು ನಾವು ನೋಡಿರೋದಕ್ಕೂ ರಿಪೋರ್ಟ್ಗೂ ಸ್ವಲ್ಪ ವ್ಯತ್ಯಾಸ ಇದೆ, ಇನ್ನೊಂದು ಟೆಸ್ಟ್ ಮಾಡೋಣ ಅಂತ ಅವ್ರು ಇನಿಷಿಯೇಟಿವ್ ತೊಗೊಂಡು ಮತ್ತೆ ಟೆಸ್ಟ್ ಮಾಡೋವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಗೊತ್ತಾದಮೇಲೆ ಸರ್ಜರಿಗೆ ಸಜೆಸ್ಟ್ ಮಾಡಿದ್ರು. ಸಜೆಸ್ಟ್ ಮಾಡಿದಾಗ ನಾವಿಲ್ಲಿ ಪೀಪಲ್ ಟ್ರೀನಲ್ಲಿ ಅಡ್ಮಿಷನ್ ಆಗಿ ಆ ಸರ್ಜರಿಯಿಂದ ಹಿಡಿದು ಪ್ರತಿಯೊಂದೂ ಆ 3 ಡೇಸ್ ಏನು ನಾವಿಲ್ಲಿ ಸ್ಟೇ ಮಾಡಿದ್ವಿ, ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಇನ್ಕ್ಲೂಡಿಂಗ್ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು, ಸೆಕ್ಯೂರಿಟಿ, ಇನ್ಶೂರೆನ್ಸ್ ಪ್ರೊಸೆಸಿಂಗ್ ಇರ್ಬೋದು, ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು. ದ ವೇ ಅವ್ರು ನೋಡ್ಕೊಂಡಿದ್ದ ರೀತಿ ನೋಡಿದ್ರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಕಂಫರ್ಟಬಲ್ ಇರ್ತಾರಿಲ್ಲ ಅನಿಸುತ್ತೆ ಮನೆಯಲ್ಲಿದ್ದರೆ. ಆ ಥರ ತುಂಬ ಚೆನ್ನಾಗಿ ನಮ್ಮ ಮನೆ ಥರನೇ ಇತ್ತು ಇಲ್ಲಿ ಆ 3 ಡೇಸು. ದ ವೇ ಅವ್ರು ನೋಡ್ಕೊಂಡಿದ್ದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪೀಪಲ್ ಟ್ರೀ ಎಲ್ಲ ಸ್ಟಾಫ್ಗೂ ತುಂಬ ತುಂಬ ಧನ್ಯವಾದಗಳು. ಭಾನು ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ತುಂಬ ನಮಗೊಂಥರ ದೇವ್ರ ಥರ ಸಿಕ್ಕಿದ್ರು. ಭಾನು ಮೇಡಮ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮಗು ಥರ ರೆಸ್ಪಾನ್ಸ್ ಮಾಡ್ತಾರೆ. ಅವರು ಏನು ಪೇಷಂಟ್ ನೋಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ, ಏನೋ ಒಂಥರ ಅಮ್ಮನ ಥರ ಟ್ರೀಟ್ ಮಾಡ್ತಾರೆ ನಮ್ಮನ್ನು. ಅದು ತುಂಬ ಚೆನ್ನಾಗಿ ನೋಡ್ತಾರೆ, ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಪೀಪಲ್ ಟ್ರೀ ಹಾಸ್ಪಿಟಲ್ ಬಗ್ಗೆ ತುಂಬ ಚೆನ್ನಾಗಿದೆ, ತುಂಬ ಕೇರ್ ಮಾಡ್ತಾರೆ ಇಲ್ಲಿ ಸ್ಟಾಫ್ಸ್ ಆಗಲಿ, ನರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ತುಂಬಾ ಕೇರ್ ಮಾಡ್ತಾರೆ ನಮ್ಮನ್ನು.